ನಮಸ್ಕಾರ ಸ್ನೇಹಿತರೆ, ರಾಧಾ ಅಡಿಗೆ ಮನೆಗೆ ಸ್ವಾಗತ. ನವರಾತ್ರಿಯ ಶುಭಾಶಯಗಳು. ಇವತ್ತು ಎಂ ಟಿ ಆರ್ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಆದರೆ ಎಲ್ಲರೂ ಈ ಪ್ಯಾಕೆಟ್ ಮೇಲೆ ಇರುತ್ತೆ, ನೋಡ್ಕೊಂಡು ಮಾಡ್ಬೋದು ಅಂತ ಎಲ್ಲರೂ ಅಂದ್ಕೋತಾರೆ. ಆದರೆ ಮಾಡೋದು ತುಂಬ ಕಷ್ಟ ಇದೆ. ಆದರೆ ನಾನು ಯಾವ ಥರ ಮೆಥಡಲ್ಲಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಇದು ಅಳತೆ 320 ಗ್ರಾಮ್ ಇದೆ. ಇದು 1 ಕೆ ಜಿ ಸಕ್ಕರೆ ಇದೆ. ಇದು 5 ಏಲಕ್ಕಿ ಕಾಯಿ ಇದೆ. ಇದನ್ನು ಕುಟ್ಟಿ ಹಾಕೋಬೇಕು. ಪುಡಿ ಮಾಡೋದೇನು ಬೇಡ, ಕುಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ಬೇಕಷ್ಟು ಹಾಲು ನೋಡಿ ನೋಡಿ ಹಾಕೋಬೇಕು ಹಾಲು. ಇದಕ್ಕೆ ಈಗ ಈ 300 ಗ್ರಾಂಗೆ ಎಷ್ಟು ಹಾಲು ತಗೊಂತ ಇದ್ದೀರಾ? ಹಾಗಾದ್ರೆ ಇದು ಎಷ್ಟು ಅಂತ ಹೇಳಕ್ಕಾಗಲ್ಲ. ಅದು ದೊಡ್ಡ ಲೋಟದಲ್ಲಿ ಈ ಲೋಟ ಇಲ್ಲ, ಒಂದು ಅರ್ಧ ಲೋಟ ಸಾಕಾಗುತ್ತೆ. ಇದು ಹಿಟ್ಟನ್ನು ಕಲಸ್ಕೊಳ್ಳೋಕೆ. ಹಾ, ಇದು ಹಿಟ್ಟು ಹಾಲು ಕಾಯಿಸಿ ಆರಿಸಿದೆ. ಫುಲ್ಲು ತಣ್ಣಗಾಗಬೇಕು ಹಾಲು. ಬಿಸಿ ಹಾಲಲ್ಲಿ ಮಾಡಕ್ಕೆ ಹೋಗಬಾರ್ದು. ಇಲ್ಲ ಇಲ್ಲ, ಮಾಡಬಾರ್ದು, ಚೆನ್ನಾಗಲ್ಲ, ಗಂಟು ಗಂಟಾಗುತ್ತೆ. ಓಕೆ ನೋಡಿ, ಇದು 2 ಲೀಟರ್ ನೀರು ತಗೊಂಡಿದ್ದೀನಿ. ನೀರು ಇವಾಗ ಬಿಸಿ ಹಾಕ್ತೀನಿ. ಇದು ಸಕ್ಕರೆ 1 ಕೆ ಜಿ ಹಾಕೋತಾ ಇದ್ದೀನಿ. ನಾನು ಅವತ್ತೇ ಹೇಳಿದ್ದೀನಿ, ಪಾಯಸ ಮಾಡುವಾಗ ನಾವು ಪಾಕ ಮಿಕ್ಕಿದ್ರೆ, ಸಿರಪ್ ಮಿಕ್ಕಿದ್ರೆ ಬಿಸಾಕಲ್ಲ, ಮತ್ತೆ ಅದನ್ನು ಪಾಯಸಕ್ಕೆ ಯೂಸ್ ಮಾಡ್ಕೊತೀವಿ. ಆ ವಿಡಿಯೋ ನೋಡದೇ ಇರೋರು ಹೋಗಿ ಆ ವಿಡಿಯೋ ನೋಡಿ, ಪಾಯಸ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸಕ್ಕರೆ ಪಾಕ ಮಿಕ್ಕಿದ್ರೆ ಅಥವಾ ಇವತ್ತು ನೀವೇನಾದರೂ ಜಾಮೂನ್ ಮಾಡಿದ್ರೆ ಈ ಸಕ್ಕರೆ ಪಾಕ ಮಿಕ್ಕಿರೋದ್ರಿಂದ ಪಾಯಸ ಮಾಡ್ಬೋದು. ಎಲ್ಲರೂ ಕೂಡ ಆ ವಿಡಿಯೋನ ಹೋಗಿ ಒಂದ್ಸರಿ ನೋಡಿ. ಎಷ್ಟೊತ್ತು ಕಾಯಕ್ಕೆ ಬಿಡಬೇಕು ಇದು? ಇದು ಒಂದು 15 ನಿಮಿಷ. ಒಂದು ಒಂದೆಳೆ ಪಾಕ ಬರಬೇಕು. ಪೂರ್ತಿ ಪಾಕ ಏನು ಬೇಡ. ಇದು ಈ ಸಕ್ಕರೆ ಕರಗಿ ಸ್ವಲ್ಪ ಅಂಟು ಬಂದರೆ ಸಾಕಿದು. ಇದಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೌದು, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನು ಎಲ್ಲರೂ ಸಿಪ್ಪೆ ಹಾಕಲ್ಲ, ಇದು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಈಗ ಚೆನ್ನಾಗಿದು ಬಾಯ್ಲ್ ಆಗಬೇಕು, ಮಳ್ಳಬೇಕಿದು. ಹಾಕೊತಾ ಇದ್ದೀನಿ. ಎಷ್ಟು ಜನಕ್ಕಾಗುತ್ತೆ ಜಾಮೂನು? ಇದು 40-50 ಆಗುತ್ತೆ. ಚಿಕ್ಕ ಚಿಕ್ಕದು ಉಂಡೆ, ತುಂಬ ದೊಡ್ಡದು ಮಾಡಲ್ಲ. ದೊಡ್ಡದು ಮಾಡಿದ್ರೆ ಒಳಗಡೆ ಬೇಯಲ್ಲ. ಗಂಟಿಲ್ದಂಗೆ ಈ ತರ ಪುಡಿ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ 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 ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ಮಾಡ್ಕೋಬಾರ್ದು, ತೆಳ್ಳಗಾಗ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ. ಇದು ಉಂಡೆ ಕಟ್ಟೋ ಅಷ್ಟು ಹಾಕೋಬೇಕು ಹಾಲು. ಸ್ವಲ್ಪ ನೋಡಿ 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 ಮಿಕ್ಸ್ ಮಾಡ್ಕೋಬೇಕು. ನೀರಲ್ಲೂ ಮಾಡ್ಬೋದು, ಹಾಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀರಲ್ಲಿ ಎಫ್ ಮಾಡಂಗಿಲ್ಲ, ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಲಲ್ಲಿ ಮಾಡ್ತೀನಿ. ನೀರಲ್ಲೂ ಮಾಡ್ಕೋಬೋದು ಇದು. ನೀರಲ್ಲೂ ಇದು ತುಂಬ ಗಟ್ಟಿನೂ ಕಲಸ್ಬಾರ್ದು, ತುಂಬ ಮೆತ್ತಗೂ ಕಲಸ್ಬಾರ್ದು. ಉಂಡೆ ಆಗೋ ಥರ ನೋಡಿ ಕಲಸ್ಕೋಬೇಕಿದು. ಇದೇ ಇಂಪಾರ್ಟೆಂಟ್ ಕಲಸೋದೆ. ಇದು ಅಂಟಂಟ್ ಥರ ಇದ್ರೂ ಚೆನ್ನಾಗಿರಲ್ಲ, ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಏನು ಇದು ಮುಳುಗೋ ಥರ ಇರಬೇಕು. ಎಲ್ಲರೂ ಕಮ್ಮಿ ಪಾಕ ಮಾಡ್ತಾರೆ, ಆದರೆ ಇದು ಜಾಮೂನ್ ಫುಲ್ಲು ಮುಳುಗೋ ಥರ ಇದ್ದರೆ ಬೇಗ ತಿನ್ಬೋದು. ಈಗ ಒಂದು 5 ನಿಮಿಷ ಕಲಸ್ಕೊಂಡ್ರೆ ಸಾಕು. ನೋಡಿ, ರೆಡಿ ಆಯ್ತೀಗ. ಹೌದು, ಚಪಾತಿ ಹಿಟ್ಟು ತರನೇ ಕಲ್ಸ್ಕೋಬೇಕು ಇದು. ತುಂಬಾ ಎಲ್ಲ ಹೇಳ್ತಾರೆ ಸ್ಮೂತ್ ಆಗಿ ಕಲ್ಸ್ಕೋಬೇಕಂತ, ರಫ್ ಆಗಿ ಕಲ್ಸ್ಕೋಬಹುದು, ಏನ್ ಪರವಾಗಿಲ್ಲ. ನಾನ್ ಸುಮಾರು ನೋಡಿದೀನಿ, ಎಲ್ಲ ರಫ್ ಆಗಿ ಕಲ್ಸ್ಬಾರ್ದು ಅಂತಾರೆ. ಇದು ರಫ್ ಆಗಿ ಕಲ್ಸಿದ್ರೇನೆ ಸ್ಮೂತ್ ಆಗಿ ಬರೋದು. ಸ್ಮೂತ್ ಆಗಿ ಪ್ರೆಸ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲ ಇಲ್ಲ, ಚಪಾತಿ ಹಿಟ್ಟು ತರನೇ ಕಲ್ಸ್ಬೇಕಿದು.
ಬಿಡಲ್ಲ, ಡೈರೆಕ್ಟ್ ಉಂಡೆ ಮಾಡ್ತೀವಿ. ನೋಡಿ ಹಿಟ್ಟು ರೆಡಿ ಇದೆ, ಈಗ ಉಂಡೆ ಮಾಡ್ಕೊಂತೀನಿ. ಇದೇನ್ ರೆಸ್ಟ್ ಮಾಡಿ, ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನ ಉಂಡೆ ಮಾಡುವಾಗ ಉಂಡೇನೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಹಾಕಿದ ತಕ್ಷಣ ಜಾಮೂನು ಪಕ್ಕದಲ್ಲಿ ಒಡೆದೋಗುತ್ತೆ. ಹೌದು, ಒಡೆದೋಗ್ಬಿಡುತ್ತೆ. ನನಗೂ ಫಸ್ಟ್ ಎಲ್ಲ ಮಾಡುವಾಗ ಒಡೆದೋಯ್ತಿತ್ತು, ಈಗ ನಾನು ಕರೆಕ್ಟ್ ಆಗಿ ಒಂದು ಮೆಜರ್ಮೆಂಟ್ ಅಲ್ಲಿ ನೋಡಿ ಮಾಡ್ಕೊಂಡ್ರೆ ಯಾವತ್ತೂ ನಂದು. ಎಲ್ಲರೂ ತುಂಬಾ ದಪ್ಪ ಕಲಿಸ್ತಾರೆ, ಅವ್ರದೆಲ್ಲ ಒಳಗಡೆ ಎಲ್ಲ ಇದೇ ಆಗಿರಲ್ಲ, ಫ್ರೈಯೇ ಆಗಿರಲ್ಲ, ಕ್ಲೀನ್ ಆಗಿ. ಅದಕ್ಕೆ ತೋರಿಸ್ತೀನಿ ನೋಡಿ ಯಾವ ತರ ಮಾಡ್ಬೇಕಂತ. ಆದ್ರೆ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಬಾರ್ದು, ಇಟ್ಟು ಸ್ಮೂತ್ ಆಗಿ ಮಾಡ್ಕೋಬೇಕಂತಾರೆ. ಆದ್ರೆ ಸ್ಮೂತ್ ಆಗಿ ಮಾಡಬಾರ್ದು, ಇದನ್ನ ನೋಡಿ ಈ ತರ ಪ್ರೆಸ್ ಮಾಡಿನೇ ಮಾಡ್ಕೋಬೇಕು. ಇಟ್ಟು ನೋಡಿ ಈ ತರ, ಈ ತರ ಪ್ರೆಸ್ ಮಾಡಿದ್ರೆ ಉಂಡೆ ಒಡೆದೋಗಲ್ಲ. ಕಾಣಿಸ್ತಾ ಇದೆಯಾ? ನೋಡಿ ಈ ತರ, ತುಂಬಾ ದೊಡ್ಡದು ಅಲ್ಲ, ತುಂಬಾ ಸ್ಮಾಲ್ ಅಲ್ಲ, ಇದು ಇಷ್ಟು. ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು. ಈ ತರ ಬೇಗ ಆಗುತ್ತೆ, ಲೇಟ್ ಏನಾಗಲ್ಲ, ಬೇಗ ಬೇಗ ಆಗೋಗುತ್ತೆ. ಸಕ್ಕರೆ ಪಾಕ ರೆಡಿ ಇದ್ರೆ ಬೇಗ ಆಗೋಗುತ್ತೆ, ತುಂಬಾ ಏನ್ ಟೈಮ್ ಇದೆಯಲ್ಲ. ಎಷ್ಟು ಉಂಡೆ ಆಗಿದೆ ಇಲ್ಲಿ? ಒಂದು 55 ಉಂಡೆ ಆಗಿದೆ, 50-60 ಆಗುತ್ತೆ. ನಾವು ಮನೆಯಲ್ಲಿ ತಿನ್ನೋದಲ್ವಾ, ದಪ್ಪ ಸಣ್ಣ ಮಾಡಿದೀವಿ, ತುಂಬ ಒಂದೇ ಸಮ ಮಾಡಿಲ್ಲ ನಾವು. 60 ಮೇಲೆ ಆಗುತ್ತೆ, 320 ಗ್ರಾಮ್ಗೆ. ಈಗ ಪಾಕ ರೆಡಿ ಇದೆ, ಮಳ್ತಾ ಇದೆ. 20 ಮಿನಿಟ್ಸ್ ಆಗಿದೆ. ಹಾಂ, 15 ಮಿನಿಟ್ಸ್ ಸಾಕು. ನಾನು ಉರಿ ಕಮ್ಮಿ ಮಾಡಿದ್ರಿಂದ ನಮ್ಗೆ 20 ಮಿನಿಟ್ಸ್ ಆಗಿದೆ. ಉರಿ ಫುಲ್ ಇಟ್ಟಿದ್ರೆ 20 ಮಿನಿಟ್ಸ್ಗೆ ಈ ಲೆವೆಲ್ ಬರುತ್ತೆ. ನಾನು ಫುಲ್ಲು ಬ್ರೌನ್ ಕಲರ್ ಆಗಿದೆ. ಇದು ಬಾಟ್ಲಲ್ಲಿ ಮಾಡಿದ್ರೆ ಫುಲ್ಲು, ಇದನ್ನ ಫುಲ್ ಪಾಕ ತರ ಮಾಡ್ತಾರೆ. ನಾವು ಮಾಡಲ್ಲ, ಜಾಸ್ತಿ ದಿನ ಇಡ್ತಾರೆ ಅದಕ್ಕೆ. ನಾವು ಮಾಡಲ್ಲ, ಆದ್ರೆ 20 ನಿಮಿಷ ಕುದಿಸಿದೀವಲ್ಲ, ಕೆಟ್ಟೋಗಲ್ಲ. ನಾವು 2-3 ದಿನ ಇಡ್ಬೋದಕ್ಕು, ಸಕ್ಕರೆ ಪಾಕ ಯಾವತ್ತೂ ಕೆಡಲ್ಲ. ಇದೇನು ತಣ್ಣಗೆ ಮಾಡ್ಕೊಳ್ಳೋದು ಬೇಡ, ಹೀಗೆ ಇರಲಿ. ಬಿಸಿ ಇದ್ದಾಗಲೇ ಹಾಕಬೇಕು ಜಾಮೂನು ಉಂಡೆ. ಪಾಕ ಆರಬಾರ್ದು, ಬಿಸಿ ಬಿಸಿ ಇರೋವಾಗಲೇ ಹಾಕೋಬೇಕು. ನೋಡಿ ಈಗ 2 ಲೀಟರ್ ಹಾಕಿದೆ, ಇದು 1.5 ಲೀಟರ್ ಆಗಿದೆ. ಕಾದಿದೆಯಾ ನೋಡಕ್ಕೆ? ನೋಡಿ ಹಾಕಿದ ತಕ್ಷಣ ಮೇಲೆ ಬಂದ್ಬಿಟ್ರೆ ಎಣ್ಣೆ ಕಾಯ್ದಿದೆ ಅಂತ. ಈಗ ಉಂಡೆಗಳು ಹಾಕ್ತೀನಿ. ಎಷ್ಟೆಷ್ಟು ಹಾಕ್ಬೇಕು? 4-5 ಹಾಕ್ಬೋದು, ಎಷ್ಟು ಬೇಕಾದರೂ ಹಾಕೋಬೋದು. ಎಣ್ಣೆ ಜಾಸ್ತಿ ಇಟ್ಟಿದ್ದೀನಿ, ಎಣ್ಣೆ ಕಮ್ಮಿ ಇಟ್ಟರೆ ಕಮ್ಮಿ ಉಂಡೆಗಳು ಹಾಕೋಬೇಕು. ಕಮ್ಮಿ ಉರಿಲಿ ಇಟ್ಕೋಬೇಕು, ಕಮ್ಮಿ ಫ್ಲೇಮ್ ಇದು, ದಪ್ಪ ಉರಿಲಿ ಇಡಬಾರ್ದು. ನೋಡಿ ಈ ತರ ತಿರುಗಿಸ್ಕೊತಾನೇ ಇರಬೇಕು, ಅಂತ ಬೇಯುತ್ತೆ. ಅವಾಗ ರೌಂಡಗೆ ಬೇಯುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ದಪ್ಪ ಉರಿಲಿ ಏನಾದರೂ ಬೇಯಿಸಿ ಹಾಕಿದ್ರೆ ಅದಕ್ಕೆ ಹಾಕಿದ ತಕ್ಷಣ ಹೊಡೆದೋಗ್ಬೋದಲ್ಲ?
ಒಡೆದೋಗೋದಲ್ಲ, ಮೇಲ್ಗಡೆ ಸೀದಿರುತ್ತೆ, ಒಳಗಡೆ ಬೆಂದಿರಲ್ಲ, ಒಳಗಡೆ ಎಲ್ಲ ಇಟ್ಟಿದ ತರನೇ ಇರುತ್ತೆ, ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, 5 ನಿಮಿಷಕ್ಕೆ ರೆಡಿ ಆಯ್ತು ಅಂತಾರೆ, 5 ನಿಮಿಷಕ್ಕೆ ರೆಡಿ ಆಗಲ್ಲ, ಲೇಟ್ ಆಗುತ್ತೆ. ಬೇಗ ಒಂದೊಂದು ಸರಿ ಹಾಕಿದ್ರೆ ಕುಕಿಂಗ್ ಚಾನೆಲ್ ಅದೇ ಡಿಫರೆನ್ಸ್. 5 ನಿಮಿಷಕ್ಕೆ ಆಗೋಯ್ತು ನೋಡಿ ಅಂತಾರೆ, 5 ನಿಮಿಷದಲ್ಲಿ ಆಗಂಗಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅರ್ಥ. ಆದ್ರೆ ಬೇಗ ಬೇಯಲ್ಲ ಅಂತ ಅದಕ್ಕೆ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೋಬೇಕು, ಬೇಗ ಬೇಯಲ್ಲ ಅಂತ. ನೋಡಿ ಈಗ ರೆಡಿ ಇದೆ. ಪಾಕಕ್ಕೆ ಹಾಕ್ತಾ ಇದ್ದೀನಿ, ಬಿಸಿ ಪಾಕಕ್ಕೆ ಹಾಕೋಬೇಕು. ಅದು ಆಫ್ ಮಾಡಿ ಬಿಸಿ ಬಿಸಿ ಪಾಕಕ್ಕೆ ಹಾಕೋಬೇಕು. ಇದೇನು ಹಾಕ್ಬಿಟ್ಟು ವೇಟ್ ಮಾಡ್ಬೇಕಂತ ಏನಿಲ್ಲ, ಇಮಿಡಿಯೇಟ್ ಆಗಿ ತಿರುಗಿಸ್ಕೋಬಹುದು. ನೋಡಿ, ನೋಡ್ತಾ ಇದ್ದೀರಾ, ನಾಯಿ ಕೂಡ ಬಂದು ನೋಡ್ತಾ ಇದೆ. ಹೌದು, ಸ್ಮೆಲ್ ತುಂಬಾ ಇಷ್ಟ, ಅದಕ್ಕೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ರವೆ ಉಪಯೋಗಿಸಿನ ಮಾಡ್ಕೋಬಹುದು. ಗುಲಾಬ್ ಜಾಮೂನ್ ಪ್ಯಾಕೆಟ್ ಏನ್ ಬೇಡ, ಅದ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ತೋರಿಸಿ, ಯಾಕಂದ್ರೆ ಇವಾಗೆಲ್ಲ ಜನಕ್ಕೆ ಜಾಸ್ತಿ ಆರ್ಗ್ಯಾನಿಕ್ ಮತ್ತೆ ಹೋಮ್ ಮೇಡ್ ಅಂದ್ರೆ ತುಂಬಾ ಇಷ್ಟ. ಮನೇಲೆ ಮಾಡ್ಕೋಬಹುದು, ಮನೇಲೆ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನೀವು ಮನೇಲೇನೆ ಹೋಮ್ ಮೇಡ್ ಜಾಮೂನ್ ಮಾಡೋ ತಿಳ್ಕೊಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಬೇರೆ ಬೇರೆ ರೆಸಿಪಿಗಳು ಕರೆಕ್ಟ್ ಆಗಿ ಮನೇಲಿ ಯಾವ ರೀತಿ ಮಾಡಬೇಕು, ಎಷ್ಟು ಟೈಮ್ ತಗೊಳ್ಳುತ್ತೆ, ಯಾವ ವಿಧಾನದಲ್ಲಿ ಮಾಡಿದ್ರೆ ಒಳ್ಳೇದಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ನಮ್ಮ ಚಾನೆಲ್ ತಿಳಿಸ್ತೀವಿ. ನೋಡಿ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ರೆಡಿ ಇದೆ. MTR ಗುಲಾಬ್ ಜಾಮೂನ್ ಇದು. ಆದ್ರೆ ರವೆಲ್ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್. ಇದು ತಣ್ಣಗಾದ್ಮೇಲೆ ಒಂದು 1 ಅವರ್ ಬಿಟ್ಟು ತಿನ್ಬಹುದು. 1 ಅವರ್ ಬಿಟ್ಟು ತಿಂದ್ರೆ ಚೆನ್ನಾಗಿ ಸಕ್ಕರೆ ಪಾಕ ಹಿಡ್ಕೊಂಡಿರುತ್ತೆ, ಇನ್ನೂ ದೊಡ್ಡದಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ತುಂಬಾನೇ ಚೆನ್ನಾಗಾಗಿದೆ, ಒಂದು ಒಡೆದಿಲ್ಲ. ನಾನು ಮಾಡೋ ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ ಆ ತರ ಮಾಡಿದ್ರೆ ಯಾವುದು ಒಂದು ಒಡೆಯಲ್ಲ. ನೋಡಿ ಒಳಗಡೆ ಯಾವ ತರ ಬೆಂದಿದೆ ಅಂತ ತೋರಿಸ್ತೀನಿ. ಉಂಡೆ ಉಂಡೆ ತರ ಬರಲ್ಲ, ಒಳಗಡೆ ಬೆಂದಿದ್ರೆ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಹೇಗಿದೆ, ವಾವ್, ಸೂಪರ್ ಆಗಿದೆ, ಸೂಪರ್. ನಾವು ಇವಾಗ ಒಂದು 5 ಜಾಮೂನ್ ತಿಂತೀವಿ, ನವರಾತ್ರಿಯ ವಿಶೇಷ.